ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಅಥವಾ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಪ್ರಕಾರ ಡಿಗ್ರಿ ಕೋರ್ಸನ್ನು 4 ವರ್ಷದ್ದಾಗಿ ಮಾಡ್ತಾರಂತೆ. ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿ ಅಂತ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು, ನೀವು ಡಿಗ್ರಿ ವಿದ್ಯಾರ್ಥಿಗಳಾಗಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಡಿಗ್ರಿ ವಿದ್ಯಾರ್ಥಿಗಳು ಇದ್ದರೆ ಈ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಸಹಾಯ ಆಗುತ್ತೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದೇ ರೀತಿ ನಮ್ಮ ಚಾನಲ್ ಏನಿದೆ ಎಜುಕೇರ್ ಕರ್ನಾಟಕ, ಅದಕ್ಕೆ ಡಿಗ್ರಿ ವಿದ್ಯಾರ್ಥಿಗಳು ಕಡಿಮೆ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ನೀವು ನಮ್ಮ ಚಾನಲ್ಗೆ ಮೊದಲೇ ಬಾರಿಗೆ ವಿಸಿಟ್ ಮಾಡಿದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ನಂತರ ವೀಡಿಯೋದಲ್ಲಿ ಮಾಹಿತಿಯನ್ನು ಪಡ್ಕೊಳ್ತೀರಾ. ಅದರ ನಂತರ ನಿಮ್ಮ ಫ್ರೆಂಡ್ಸಿನ ವಾಟ್ಸಪ್ ಗ್ರೂಪ್ ಇರುತ್ತೆ ಅಥವಾ ಕಾಲೇಜ್ ಗ್ರೂಪ್ ಇರುತ್ತೆ, ಅದರೊಳಗೆ ವಿಡಿಯೋದ ಲಿಂಕನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ತಿಳಿಸಿ. ಸರಿ, ಈ ವಿಷಯವನ್ನು ತಿಳಿದುಕೊಳ್ತಾ ಹೋಗೋಣ. ಈಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಅದರ ಪ್ರಕಾರ ಈ ಒಂದು ಡಿಗ್ರಿ ಕೋರ್ಸ್ ಏನಿರುತ್ತೆ ಅದನ್ನು 4 ವರ್ಷದ್ದು ಅಂತ ಹೇಳಿದ್ದಾರೆ. ಆದರೆ ಯಾವ ವಿದ್ಯಾರ್ಥಿಗಳು ಈ ಒಂದು ಜಾಬ್ಗೋಸ್ಕರ ಡಿಗ್ರಿಯನ್ನು ಮಾಡ್ತಾ ಇರ್ತೀರಾ, ಅವರು ಈ ಒಂದು 3 ವರ್ಷದ ಕೋರ್ಸನ್ನು ಮುಗಿಸಿ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಬರೆಯೋದಕ್ಕೂ ಕೂಡ ಅವಕಾಶ ಇರುತ್ತೆ. ಈ ಎಲ್ಲ ವಿಷಯಗಳನ್ನು ಈಗ ಡೀಟೇಲ್ ಆಗಿ ತಿಳಿದುಕೊಳ್ತಾ ಹೋಗೋಣ. ಈಗ ಈ ಒಂದು 4 ವರ್ಷದ ಕೋರ್ಸ್ ಏನಿರುತ್ತೆ, ಅದರೊಳಗೆ ಮೊದಲನೇ ವರ್ಷ ಕಂಪ್ಲೀಟ್ ಮಾಡಿದಂತಹ ವಿದ್ಯಾರ್ಥಿಗಳು ಯಾರಿರ್ತಾರೆ ಅವರಿಗೆ ಸರ್ಟಿಫಿಕೇಟ್ ಕೋರ್ಸ್ ಕಂಪ್ಲೀಟ್ ಆಗಿದೆ ಅಂತ ಸರ್ಟಿಫಿಕೇಟ್ ಅಥವಾ ಪ್ರಮಾಣ ಪತ್ರವನ್ನು ನೀಡಲಾಗುತ್ತೆ. ಅಂದರೆ ಕೆಲವು ವಿದ್ಯಾರ್ಥಿಗಳು ಈ ಒಂದು ಡಿಗ್ರಿಯಲ್ಲಿ ಮೊದಲನೇ ವರ್ಷವನ್ನು ಕಂಪ್ಲೀಟ್ ಮಾಡ್ತಾರೆ, ನಂತರ ಕೆಲವು ಕಾರಣಗಳಿಂದ ಮುಂದೆ ಕಂಟಿನ್ಯೂ ಮಾಡೋದಕ್ಕೆ ಆಗಲ್ಲ, ಡಿಸ್ಕಂಟಿನ್ಯೂ ಮಾಡಿರ್ತಾರೆ. ಅವರಿಗೆ ಆ ಒಂದು 1 ವರ್ಷ ಕಂಪ್ಲೀಟ್ ಮಾಡಿದ್ದಕ್ಕೆ ಸರ್ಟಿಫಿಕೇಟ್ ಕೋರ್ಸ್ ಕಂಪ್ಲೀಟ್ ಆಗಿದೆ ಅಂತ ಪ್ರಮಾಣ ಪತ್ರವನ್ನು ನೀಡಲಾಗುತ್ತೆ. ಇದೇ ರೀತಿ ಆ ಒಂದು ಡಿಗ್ರಿ ಕೋರ್ಸ್ ಏನಿರುತ್ತೆ 4 ವರ್ಷದ್ದು, ಅದರೊಳಗೆ 2ನೇ ವರ್ಷ ಕಂಪ್ಲೀಟ್ ಮಾಡಿ ಅದರ ನಂತರ ಡಿಸ್ಕಂಟಿನ್ಯೂ ವಿದ್ಯಾರ್ಥಿಗಳು ಮಾಡಿದರೆ ಅವರಿಗೆ ಡಿಪ್ಲೊಮಾ ಸರ್ಟಿಫಿಕೇಟನ್ನು ನೀಡಲಾಗುತ್ತೆ. ಕ್ಲಿಯರ್ ಆಯಿತಾ? ಹೀಗೆ ಈ ಒಂದು 4 ವರ್ಷದ ಡಿಗ್ರಿ ಅಂತ ಏನು ಹೇಳ್ತಾ ಇದ್ದಾರೆ, ಅದರೊಳಗೆ 3ನೇ ವರ್ಷ ಕಂಪ್ಲೀಟ್ ಮಾಡಿದರೆ, ಅಂದರೆ 3 ವರ್ಷಗಳನ್ನು ಅಥವಾ 3 ವರ್ಷಗಳ ಸ್ಟಡಿಯನ್ನು ಕಂಪ್ಲೀಟ್ ಮಾಡಿದರೆ ಅವರಿಗೆ ಬ್ಯಾಚುಲರ್ ಸರ್ಟಿಫಿಕೇಟನ್ನು ನೀಡಲಾಗುತ್ತೆ. ಈಗ ಈ 3ನೇ ವರ್ಷದ ಬ್ಯಾಚುಲರ್ ಸರ್ಟಿಫಿಕೇಟನ್ನು ಪಡೆದುಕೊಂಡ ನಂತರ ವಿದ್ಯಾರ್ಥಿಗಳು ಜಾಬ್ಗೋಸ್ಕರ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಬರೀಬೇಕು ಅಂತ ಇದ್ದರೆ, ಅಂದರೆ KPSC, UPSC, ನಂತರ ಬ್ಯಾಂಕಿಂಗ್, ಇದೇ ರೀತಿ ಹಲವಾರು ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರುತ್ತೆ, ಅದನ್ನು ಬರೀಬೇಕು ಅಂತ ಉದ್ದೇಶದಲ್ಲಿ ಡಿಗ್ರಿಯನ್ನು ಮಾಡೋದಾಗಿದ್ದರೆ ನೀವು 3 ವರ್ಷದ ಡಿಗ್ರಿಯನ್ನು ಮುಗಿಸಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಬರೀಬಹುದು. ಹಾಗಿದ್ರೆ ಡಿಗ್ರಿಯ 4ನೇ ವರ್ಷದಲ್ಲಿ ಏನಿರುತ್ತೆ ಅಂತ ತಿಳ್ಕೊಳ್ಳೋದಾದರೆ, ಯಾವುದಾದ್ರೂ ವಿದ್ಯಾರ್ಥಿಗಳು ರಿಸರ್ಚ್ ಫೀಲ್ಡ್ ಅಥವಾ ಸಂಶೋಧನೆಯಲ್ಲಿ ಇಂಟ್ರೆಸ್ಟ್ ಇದ್ದವರಾಗಿದ್ದರೆ ಅವರಿಗೆ ರಿಸರ್ಚ್ ಬಗ್ಗೆ ಹೆಚ್ಚಿನ ಗೈಡೆನ್ಸನ್ನು ಈ ಒಂದು ಡಿಗ್ರಿಯ 4ನೇ ವರ್ಷದಲ್ಲಿ ನೀಡಲಾಗುತ್ತೆ. ಅದರಂತೆ ಅಂತಹ ವಿದ್ಯಾರ್ಥಿಗಳು ರಿಸರ್ಚ್ ಫೀಲ್ಡ್ನಲ್ಲಿ ಮುಂದುವರಿಯಬಹುದು. ತಿಳಿತಾ? ಯಾವುದಾದ್ರೂ ವಿದ್ಯಾರ್ಥಿಗಳು ಜಾಬ್ಗೋಸ್ಕರ ಡಿಗ್ರಿಯನ್ನು ಮಾಡ್ತಾ ಇದ್ದದಾಗಿದ್ದರೆ ಅವರು 3 ವರ್ಷದ ಡಿಗ್ರಿ ಕೋರ್ಸನ್ನು ಮುಗಿಸಿ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಬರೀಬಹುದು. ಯಾವುದಾದ್ರೂ ವಿದ್ಯಾರ್ಥಿಗಳು ರಿಸರ್ಚ್ನಲ್ಲಿ ಇಂಟ್ರೆಸ್ಟ್ ಇದ್ದವರಾಗಿದ್ದರೆ ಅವರು ಈ ಒಂದು 4ನೇ ವರ್ಷದ ಅಥವಾ ಡಿಗ್ರಿಯಲ್ಲಿ 4ನೇ ವರ್ಷವನ್ನು ಕಲಿಬೇಕಾಗತ್ತೆ. ನಂತರ ಯಾವುದಾದ್ರೂ ವಿದ್ಯಾರ್ಥಿಗಳು ಜಾಬ್ಗೋಸ್ಕರ PG ಕೋರ್ಸನ್ನು ಮಾಡಬೇಕು ಅಂತ ಇದ್ದವರಾಗಿದ್ದರೆ ಅವರಿಗೆ ಈ ಒಂದು ಡಿಗ್ರಿಯ 3 ವರ್ಷದ ಕೋರ್ಸ್ನ ನಂತರ PG ಕೋರ್ಸ್ಗೆ ಅಡ್ಮಿಷನನ್ನು ನೀಡಲಾಗತ್ತೆ. ಡಿಗ್ರಿಯ 3 ವರ್ಷದ ಕೋರ್ಸ್ ನಂತರ PG ಕೋರ್ಸ್ 2 ವರ್ಷ ಇರುತ್ತೆ. ಸೊ ಜಾಬ್ ಮಾಡಬೇಕು ಅಂತ ಇರುವಂತಹ ವಿದ್ಯಾರ್ಥಿಗಳು, ಅಂದರೆ PG ಕೋರ್ಸನ್ನು ಮಾಡಿ ಜಾಬ್ ಮಾಡಬೇಕು ಅಂತ ಇರುವಂತಹ ವಿದ್ಯಾರ್ಥಿಗಳು 3 ವರ್ಷದ ಡಿಗ್ರಿ ಕೋರ್ಸ್ನ ನಂತರ 2 ವರ್ಷದ PG ಕೋರ್ಸನ್ನು ಮಾಡಬೇಕಾಗತ್ತೆ, ಅದರ ನಂತರ ಜಾಬ್ಗೆ ಹೋಗಬಹುದು. ಈಗ ಯಾವುದಾದ್ರೂ ವಿದ್ಯಾರ್ಥಿಗಳು ರಿಸರ್ಚನ್ನು ಮಾಡಬೇಕು ಅಂತ ಇದ್ದ ವಿದ್ಯಾರ್ಥಿಗಳಾಗಿದ್ದರೆ ಅವರಿಗೆ 4 ವರ್ಷದ ಡಿಗ್ರಿಯ ನಂತರ 4ನೇ ವರ್ಷದಲ್ಲಿ ರಿಸರ್ಚ್ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಾಗುತ್ತೆ. ಅವರಿಗೆ 1 ವರ್ಷದ PG ಕೋರ್ಸ್ ಇರುತ್ತೆ, ಪೋಸ್ಟ್ ಗ್ರ್ಯಾಜುಯೇಷನ್ 1 ವರ್ಷದಿರುತ್ತೆ 4 ವರ್ಷದ ಡಿಗ್ರಿ ಮಾಡಿದವರಿಗೆ. ಅದರ ನಂತರ ಅಂತಹ ವಿದ್ಯಾರ್ಥಿಗಳು PhD ಕೋರ್ಸನ್ನು ಮಾಡಬಹುದು ಅಥವಾ PhD ಮಾಡಬಹುದು. ಇವಿಷ್ಟು ವಿಷಯಗಳಾಗಿತ್ತು. ನಂತರ ಪ್ರಾರಂಭದಲ್ಲಿ ಹೇಳಿದ್ದೆ, ವಿಡಿಯೋ ಸಹಾಯ ಆಗಿದ್ದರೆ ವಿಡಿಯೋ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಅಂತ, ತಪ್ಪದೆ ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ, ಅದೇ ರೀತಿ ಕಾಲೇಜ್ ಗ್ರೂಪಿದ್ದರೂ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ತಿಳಿಸಿ. ಹಾಗೆ ವಿಡಿಯೋನ ಇದುವರೆಗೆ ಲೈಕ್ ಮಾಡಿದರೆ ತಪ್ಪದೆ ಲೈಕ್ ಕೂಡ ಮಾಡಿ. ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು, ಅಂದರೆ ಓದೋದಕ್ಕೆ ನಮಗೆ ಖುಷಿಯಾಗುತ್ತೆ. ಆಲ್ ದ ಬೆಸ್ಟ್, ಜೈ ಹಿಂದ್, ವಂದೇ ಮಾತರಂ.